ಈ ಭಾನುವಾರದ ಅಮಾವಾಸ್ಯೆಯ ಹೆಸರು ಏನು ಇದರ ಮಹತ್ವವೇನು ಈ ಆಷಾಢ ಅಮಾವಾಸ್ಯೆ ಮುಂಗಾರಿನ ಪ್ರಾರಂಭಕ್ಕೂ ಒಂದು ದಾರಿದ್ಯಪವಾಗತ್ತೆ ಈ ಒಂದು ಅಮಾವಾಸ್ಯ ರೈತರು ಆಚರಣೆ ಮಾಡ್ತಾರೆ ಪಿತೃಗಳಿಗೆ ಈ ಒಂದು ಅಮಾವಾಸ್ಯೆಯ ದಿನ ತರ್ಪಣವನ್ನ ಬಿಡ್ತಾರೆ ವೀಕ್ಷಕರೇ ನಮಗೆ ತಿಳಿದೋ ತಿಳಿದಿನೋ ಮಾಡಿರುವಂತಹ ಪಾಪ ಕರ್ಮಗಳಿಂದ ದೂರ ಆಗುವಂತಹ ಒಂದು ಅಮಾವಾಸ್ಯೆ ಇದಾಗಿರುತ್ತೆ ನಿಮ್ಮಲ್ಲಿರುವಂತಹ ಅನೇಕ ಕಿಡಕಳನ್ನ ದೂರ ಮಾಡ್ಕೊಳ್ಳಿ ಅಮಾವಾಸ್ಯೆ ಅಂದಿದ ತಕ್ಷಣ ಕೆಳಗಡೆ ತುಂಬಾ ಭಯ ಆಗಿರುತ್ತೆ ಅದು ಹೋಮದಲ್ಲಿ ಕೂತಂತಹ ಅನೇಕ ಜನರು ತಮ್ಮ ತಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಂಡಿರುವಂಥ ಉದಾಹರಣೆಗಳು ಸಾವಿರಾರು ನಮ್ಮ ಕಣ್ಣ ಮುಂದೆ ಇದೆ ಯಾವುದೇ ಒಂದು ಸರ್ಪ ಇರಬಹುದು ಅಥವಾ ರಾಹುಕೇತುಗಳ ದೋಷಗಳು ಇರಬಹುದು ಇಲ್ಲಿ ಬಂದು ನೀವು ಕೂಶ್ಮಾಂಡ ಆರತಿಯನ್ನ ಮಾಡಿ ನಿಮ್ಮಲ್ಲಿ ಆಗೋವಂಥ ಒಂದು ಬದಲಾವಣೆಗಳು ನೀವೇ ನೋಡ್ತೀರಾ ನಮಸ್ತೆ ವೀಕ್ಷಕರೇ ತಮಗೆಲ್ಲ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮುಂದಿನ ಅಮಾವಾಸ್ಯೆ ಅಂದರೆ ಇದೇ ಜೂನ್ ತಿಂಗಳ ಅಮಾವಾಸ್ಯೆ ಹದಿನೆಂಟನೇ ತಾರೀಕು ಭಾನುವಾರ ಬರ್ತಾ ಇದೆ ಈ ಭಾನುವಾರದ ಅಮಾವಾಸ್ಯೆಯ ಹೆಸರೇನು ಇದರ ಮಹತ್ವವೇನು ನಮ್ಮ ಸನಾತನ ಧರ್ಮದಲ್ಲಿ ಈ ಅಮಾವಾಸ್ಯೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇನ್ನು ಮುಂದೆ ನೋಡ್ತಾ ಹೋಗೋಣ ವೀಕ್ಷಕರೇ ಇನ್ನೂ ಯಾರು ಮೊದಲಿಗೆ ನಮ್ಮ ಚಾನಲ ನೀವು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಮುಂದೆ ಕಾಣುವಂಥ ಬೆಳ್ಳಾಕಿ ಅನ್ನೋ ಒತ್ತಿ ಹೊಸ ವಿಡಿಯೋಗಳು ನಿಮ್ಮ ಕೈ ಸೇರುತ್ತೆ ವೀಕ್ಷಕರೇ ವೀಕ್ಷಕರೇ ಇವುದೊಂದು ಅಮಾವಾಸ್ಯೆಯಲ್ಲಿ ಇದು ಒಂದು ಆಷಾಢ ಅಮಾವಾಸ್ಯೆ ಬಹಳ ಮಹತ್ವದ ಒಂದು ಅಮಾವಾಸ್ಯೆ ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ ವೀಕ್ಷಕರು ಈ ಅಮಾವಾಸ್ಯೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಆಷಾಢ ಅಮಾವಾಸ್ಯೆ ಮುಂಗಾರಿನ ಪ್ರಾರಂಭಕ್ಕೂ ಒಂದು ದಾರಿದೀಪವಾಗತ್ತೆ ಅನ್ನೋದು ಈ ರೈತರು ಅನೇಕ ಭಾಗದಲ್ಲಿ ಈ ಒಂದು ಆಷಾಢ ಅಮಾವಾಸ್ಯೆಯನ್ನು ಬಹಳ ವಿಜೃಂಭವಾಗಿ ಆಚರಣೆ ಮಾಡ್ತಾರೆ ಯಾಕಂದರೆ ಮುಂಗಾರು ಮಳೆಯ ಸ್ವಾಗತದಲ್ಲಿ ಈ ಅಮಾವಾಸ್ಯೆಯಲ್ಲಿ ಕೆಲವರು ಅಂದ್ಕೊಂಡಿದ್ದಾರೆ ಬಹಳ ದುಷ್ಟಶಕ್ತಿಗಳ ಕಾಟ ಆಗುತ್ತೆ ದುಷ್ಟ ತೊಂದರೆಗಳಾಗ್ಬೋದು ಹೇಳಿ ಈ ಅಮಾವಾಸ್ಯೆಯನ್ನು ಮುಂದಿನ ಮುಂಗಾರಿಗೆ ಯಾವುದೂ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಈ ಒಂದು ಅಮಾವಾಸ್ಯೆಯನ್ನು ರೈತರು ಆಚರಣೆ ಮಾಡ್ತಾರೆ ಹಾಗೆ ಈ ಎಂದು ನಾವು ಏನು ಮಹಳೆಯ ಅಮಾವಾಸ್ಯದಲ್ಲಿ ನಾವು ಪಿತೃಗಳಿಗೆ ತರ್ಪಣವನ್ನು ಬಿಡ್ತೀವಿ ಅದೇ ರೀತಿ ಪಿತೃಗಳಿಗೆ ಈ ಒಂದು ಅಮಾವಾಸ್ಯ ದಿನ ಸಹ ತರ್ಪವನ್ನು ತರ್ಪಣವನ್ನು ಬಿಡ್ತಾರೆ ವೀಕ್ಷಕರ ಈ ಒಂದು ಅಮಾವಾಸ್ಯೆ ಬಹಳ ವಿಶೇಷವಾಗಿರುತ್ತೆ ಈ ಒಂದು ಅಮಾವಾಸ್ಯ ದಿನ ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಬಂದಂಥದ್ದು ಬೆಳಗಿನ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನ ದೇವನ ನಮಸ್ಕಾರ ಮಾಡಬೇಕು ಹಾಗೆ ಮೃತ್ಯುಗಳ ನಿವಾರಕ ಆಗಿರುವಂತಹ ಮಹಾಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಮಗೆ ಸನಾತನ ಧರ್ಮದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಹಾಗೆ ಈ ಒಂದು ಆಷಾಢ ಅಮಾವಾಸ್ಯೆಯ ದಿನ ದಾರಿ ಹೋಕರಿಗೆ ಬಡಬಗ್ಗರಿಗೆ ಅನ್ನದಾನವನ್ನು ನೀಡಬೇಕು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಕಂಡುಬರುತ್ತೆ ಯಾಕೆ ನಾವು ಅನ್ನದಾನವನ್ನು ಮಾಡಬೇಕು ಅಂತ ಹೇಳಿದಾಗ ಪಿತೃಗಳಿಗೆ ತರ್ಪಣವನ್ನು ಬಿಡುವಂಥ ಒಂದು ಈ ಅಮಾವಾಸ್ಯ ಅಂತ ಹೇಳಿ ಕರೀತಾರೆ ನೀವು ದಾರಿ ಹೋಕರಿಗೆ ಬಡ ಅನ್ನದಾನವನ್ನು ಮಾಡಬೇಕು ಹೇಳಿ ನಮಗೆ ಕಂಡು ಬಂದಿದೆ ಯಾಕಂತ ಹೇಳಿದ್ರೆ ನೋಡಿ ಪಿತೃಗಳು ಅಂದರೆ ನಿಮಗಿಂತ ಹಿರಿಯರು ಮರಣವನ್ನು ಅಪ್ಪಿದವರು ಯಾವುದೋ ಒಂದು ರೂಪದಲ್ಲಿ ಅನ್ನ ಪ್ರಸಾದಕ್ಕಾಗಿ ನಿಮ್ಮ ಮನೆ ಮುಂದೆ ಬರ್ಬೋದು ಅಥವಾ ನೀವು ಮಾಡುವಂಥ ಅನ್ನದಾನ ಇದ್ದಲ್ಲ ಕಾರ್ಯಕ್ರಮದಲ್ಲಿ ನೀವು ಕೊಡೋವಂಥ ಒಂದು ದಾನವನ್ನು ಅವರು ಸ್ವೀಕಾರ ಮಾಡುವಂಥ ಒಂದು ಪ್ರಸಂಗಗಳು ಅನೇಕ ರೀತಿಯಾಗಿ ನಿಮಗೆ ಕಂಡುಬರುತ್ತೆ ಈ ಆತ್ಮಗಳು ದೇಹವನ್ನು ಬಿಟ್ಟು ಹೋಗಿದ ತಕ್ಷಣ ಬೇರೆ ಒಂದು ದೇಹವನ್ನು ಸೇರ್ಕೊಳ್ತವೆ ಯಾವುದೋ ಒಂದು ದೇಹದ ಮುಖಾಂತರ ಅಥವಾ ಈ ಪ್ರಾಣಿಗಳ ಮುಖಾಂತರವೋ ಅಥವಾ ನೀವು ನೋಡಿರ್ಬೋದು ಎಲ್ಲರೂ ಕಾಗೆಗೆ ಎಡೆಯನ್ನು ಇಡ್ತಾರೆ ಅದೇ ರೀತಿ ಯಾವುದೋ ಒಂದು ರೀತಿಯಾಗಿ ಮನುಷ್ಯನ ರೂಪದಲ್ಲೋ ಅಥವಾ ಪ್ರಾಣಿಗಳ ರೂಪದಲ್ಲೋ ಬಂದು ನೀವು ಮಾಡೋವಂಥ ಒಂದು ಅನ್ನದಾನ ಕಾರ್ಯಕ್ರಮದಲ್ಲಿ ನೀವು ನೀಡುವಂಥ ಒಂದು ಅನ್ನವನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುವಂಥ ಒಂದು ಪ್ರಸಂಗಗಳು ಕಂಡು ಬರುತ್ತೆ ಹಾಗೆ ಯಾರು ಯಾವ ಜನವನ್ನು ತಾಳಿಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅದರಿಂದ ಇಂಥ ಒಂದು ಸಮಯದಲ್ಲಿ ಅನ್ನದಾನ ಮಾಡುವಂಥದ್ದು ಸರ್ವಶ್ರೇಷ್ಠ ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಕಂಡು ಬರ್ತಾ ಇದೆ ಹಾಗೆ ಇನ್ನು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಮಹಾ ಜಪವನ್ನು ಮಾಡಬೇಕು ನಮಗೆ ತಿಳಿದೋ ತಿಳಿದಿನೋ ಮಾಡಿರುವಂತಹ ಪಾಪ ಕ ಕರ್ಮಗಳಿಂದ ದೂರ ಆಗುವಂಥ ಒಂದು ಅಮಾವಾಸ್ಯೆ ಇದಾಗಿರುತ್ತೆ ಹಾಗೆ ನೀವು ಮಾಡುವಂಥ ಒಂದು ಅನ್ನದಾನದಿಂದ ಮುಂದಿನ ನಿಮ್ಮ ಜನ್ಮಕ್ಕೆ ಒಳಿತನ್ನು ಕಂಡುಕೊಳ್ಳುವಂಥ ಒಂದು ಅಮಾವಾಸ್ಯೆ ಈ ಅಮಾವಾಸ್ಯೆ ಆಗುತ್ತೆ ಅಂದರೆ ಇದೊಂಥರ ಬ್ಯಾಂಕ್ ಫಿಕ್ಸೆಡ್ ಮಾಡೋವಂಥ ಒಂದು ಅಮಾವಾಸ್ಯೆ ನೀವೇನು ಫಿಕ್ಸ್ ಮಾಡಿರ್ತೀರ ಅದು ನಿಮಗೆ ಮುಂದಿನ ಜನ್ಮದಲ್ಲಿ ಕಣ್ಣು ಬರುತ್ತೆ ವೀಕ್ಷಕರೇ ಅಂದರೆ ನೀವು ಮಾಡೋವಂಥ ಒಳ್ಳೆಯದು ಅಥವಾ ನೀವು ಮಾಡೋಂಥ ದಾನ ಧರ್ಮ ಅದು ನಿಮಗೆ ಮುಂದಿನ ಜನ್ಮದಲ್ಲಿ ಖಂಡಿತವಾಗಿ ಅದು ಬರುತ್ತೆ ಎಲ್ಲ ಕಡೆಯೂ ನೀವು ಅದೊಂದು ಮಾತು ಕೇಳ್ಬೋದು ನೀವೇನು ಮಾಡ್ತೀರೋ ಅದು ನಿಮಗೆ ರಿಟರ್ನ್ ಬರುತ್ತೆ ಅಂತ ಅದೇ ರೀತಿ ಈ ಒಂದು ಅಮಾವಾಸ್ಯೆ ನೀವು ಮಾಡೋವಂಥ ಒಂದು ದಾನ ಧರ್ಮ ನೀವು ಮಾಡೋವಂಥ ಒಂದು ಅನ್ನದಾನ ಮುಂದಿನ ನಿಮ್ಮ ಜನ್ಮಕ್ಕೆ ಒಂದು ದಾರಿದೀಪವಾಗಂತ ಹೇಳ್ಬೋದು ಅಥವಾ ನಿಮ್ಮ ಮುಂದಿನ ಜನ್ಮದಲ್ಲಿ ಅದು ನಿಮಗೆ ಒಳಿತನ್ನು ತಂದುಕೊಡ್ಬೋದು ವೀಕ್ಷಕರೇ ಅದರಿಂದ ಮಹಾಮೃತ್ಯುಂಜಯನ ನೀವು ಇವತ್ತು ಆರಾಧನೆ ಮಾಡೋದರಿಂದ ಬಿಡದಿಯ ಸಮೀಪವಿರುವ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ ನೀವು ಅಮಾವಾಸ್ಯ ದಿನ ಪಾಲ್ಗೊಂಡು ಈ ಅಮೋ ಅಮಾವಾಸ್ಯ ದಿನ ಯಾಗಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಕಂಡುಬರುತ್ತೆ ಯಾಗ ಅಂತ ಹೇಳಿದ್ರೆ ಹೋಮಗಳು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆಯುವಂಥ ಒಂದು ಮಹಾಪ್ರತ್ಯಂಗಿರ ಹೋಮ ಭೈರವ ಸಹಿತ ನಡೆಯುವಂಥ ಮಹಾಪ್ರತ್ಯಿರ ಹೋಮದಲ್ಲಿ ಪಾಲ್ಗೊಂಡು ನಿಮ್ಮಲ್ಲಿರುವಂಥ ಅನೇಕ ಕಿಟಕುಗಳನ್ನ ದೂರ ಮಾಡಿಕೊಳ್ಳಿ ಅಮಾವಾಸ್ಯ ಅಂದಿದ ತಕ್ಷಣ ಕೇಳಿದ್ರೆ ತುಂಬ ಭಯ ಇರುತ್ತೆ ಸರ್ ಅಮಾವಾಸ್ಯೆ ಹಿಂದೆ ಮುಂದೆ ನಮಗೆ ಏನೋ ಒಂದು ರೀತಿ ಆಗುತ್ತೆ ಪೌರ್ಣಮಿ ದಿನ ಹಿಂದೆ ಮುಂದೆ ಏನೋ ಒಂದು ರೀತಿ ಆಗುತ್ತೆ ಹೇಳಿ ಸಾವಿರಾರು ಜನರು ನನ್ನ ಹತ್ರ ಬರ್ತಾರೆ ಅಂಥವರೆಲ್ಲರೂ ಈ ಅಮಾವಾಸ್ಯೆ ದಿನ ಶ್ರೀ ಮಹಾಮೃತ್ಯುಂಜಯ ಸ್ವಾಮಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಇಲ್ಲಿ ನಡೆಯುವಂಥ ಒಂದು ಕಾಲ ಬೈರೋ ಸಹಿತ ಪ್ರತ್ಯಂಗಿರ ಹೋಮದಲ್ಲಿ ನೀವು ಪಾಲ್ಗೊಂಡು ನೀವು ಬರುವಂಥ ಒಂದು ಸಮಯದಲ್ಲಿ ನಿಮ್ಮ ಮನೆಯಿಂದ ಒಣ ತನ್ನಿ ಹಾಗೆ ತುಪ್ಪಕ್ಕೆ ಬ ಹೋಮಕ್ಕೆ ಬೇಕಾಗಿರುವಂಥ ತುಪ್ಪವನ್ನು ನೀವು ತಂದು ಆ ಹೋಮದಲ್ಲಿ ಪಾಲ್ಗೊಂಡು ನಿಮಗೆ ಎದುರಾಗುವಂಥ ಒಂದು ಸಂಕಷ್ಟಗಳನ್ನ ದೂರ ಮಾಡಿಕೊಳ್ಳುವಂಥ ಒಂದು ಸಮಯ ಇದು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಜರುಗುತ್ತೆ ವೀಕ್ಷಕರ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ ಅಮಾವಾಸ್ಯ ಮತ್ತು ಹುಣ್ಣಿಮೆಗಳಲ್ಲಿ ಅನ್ನದಾನವನ್ನು ಏರ್ಪಡಿಸಿರ್ತೇವೆ ಅನ್ನ ಪ್ರಸಾದವನ್ನು ಏರ್ಪಡಿಸಿರ್ತೇವೆ ತಾವೆಲ್ಲರೂ ಬಂದು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಪಾಲ್ಗೊಂಡು ಹಾಗೆ ಅಲ್ಲಿ ನಡೆಯುವಂಥ ಒಂದು ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡು ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡ್ಕೋಬೋದು ಹೋಮದಲ್ಲಿ ಕೂತಂಥ ಅನೇಕ ಜನರು ತಮ್ಮ ತಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಂಡಿರುವಂಥ ಉದಾಹರಣೆಗಳು ಸಾವಿರಾರು ನಮ್ಮ ಕಣ್ಣ ಮುಂದೆ ಇದೆ ಹಾಗೆ ಇಲ್ಲಿ ಈ ಒಂದು ಅಮಾವಾಸ್ಯೆ ದಿನ ರಾಹುಕೇತುಗಳಿಗೆ ಪೂಜೆಯನ್ನು ಮಾಡ್ತಾರೆ ರಾಹುಕೇತುಗಳ ಪೂಜೆಯನ್ನು ಮಾಡೋದ್ರಿಂದ ಸಹ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಕಂಡುಬರುತ್ತೆ ವೀಕ್ಷಕರು ಅದರಿಂದ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಕೂಶ್ಮಾಂಡ ಆರತಿಯನ್ನು ಮಾಡ್ತೇವೆ ಈ ಕೂಷ್ಮಾಂಡ ಆರತಿ ನಾನು ಹೇಳಿರುವ ಹಾಗೆ ಕೂಷ್ಮಾಂಡ ಅಂತ ಹೇಳಿದ್ರೆ ಬೂದು ಗುಂಬಳಕಾಯಿ ಬೂದು ಗ್ರಹಕ್ಕೆ ರಾಹುಗ್ರಹಕ್ಕೆ ಪ್ರತೀಕವಾಗಿರುತ್ತೆ ಕೇತುಗಳ ಏನೇ ದೋಷಗಳಿದ್ರು ಇಲ್ಲಿ ಬಂದು ನೀವು ಅಮಾವಾಸ್ಯ ಮತ್ತು ಪೌರ್ಣಮಿಗಳಲ್ಲಿ ಪ್ರತಿನಿತ್ಯ ಸಹ ನೀವು ಬಂದು ಇಲ್ಲಿ ಕೂಶ್ಮಾಂಡ ಆರತಿಯನ್ನು ನೀವು ಮಾಡ್ಬೋದು ವೀಕ್ಷಕರೇ ಈ ಕೂಷ್ಮಾಂಡ ಆರತಿಯನ್ನು ಮಾಡೋದ್ರಿಂದ ಅಂದರೆ ಗ್ರಹಕ್ಕೆ ಸಂಬಂಧಪಟ್ಟಂಥ ಕೂಷ್ಮಾಂಡ ಆರತಿಯನ್ನು ಶ್ರೀ ಮಹಾಮೃತ್ಯುಂಜಯ ಶ್ರೀ ವರಧರಾಜೇಶ್ವರ ಸ್ವಾಮಿಯ ಶೀಘ್ರ ವರಪ್ರದಾಯಕ ಆಗಿರೋ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಕೂಷ್ಮಾಂಡ ಆರತಿಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಯಾವುದೇ ಒಂದು ಸರ್ಪ ಸರ್ಪದೋಷಗಳಿರ್ಬೋದು ಅಥವಾ ರಾಹುಕೇತುಗಳ ದೋಷಗಳಿರ್ಬೋದು ಈ ರೀತಿ ನಿಮ್ಗೆ ಯಾರಾದರೂ ಹೇಳಿದರೆ ಸುಲಭದಲ್ಲಿ ಇಲ್ಲಿ ಬಂದು ನೀವು ಕೂಶ್ಮಾಂಡ ಆರತಿಯನ್ನು ಮಾಡಿ ಕೂಶ್ಮಾಂಡ ಆರತಿಯನ್ನು ಮಾಡಿದ ನಂತರ ನಿಮ್ಮಲ್ಲಿ ಆಗೋವಂಥ ಒಂದು ಬದಲಾವಣೆಗಳು ನೀವು ನೋಡ್ತೀರ ಪ್ರತಿಯೊಬ್ಬರ ಬಾಯಿಯಲ್ಲಿ ಈ ಒಂದು ಸ್ ಸನ್ನಿಧಾನಕ್ಕೆ ಬಂದಾಗ ಗುರುಗಳೇ ಇಲ್ಲಿ ಯಾವುದೋ ಒಂದು ರೀತಿಯಾದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಈ ಒಂದು ದೇವಾಲಯದಲ್ಲಿ ಇದೆ ಅಂತ ಹೇಳಿ ಅನೇಕ ಜನರು ಹೇಳ್ತಾರೆ ಖಂಡಿತವಾಗಿ ವೀಕ್ಷಕರೇ ಎಲ್ಲರ ಬಾಯಿಯಲ್ಲಿ ಅದಿದೆ ಅದರಿಂದ ಈ ಸ್ಥಳದ ಒಂದು ಆ ರೀತಿ ಇದೆ ಯಾಕಂತೇಳಿ ಸ್ಥಳದಲ್ಲಿ ಸರ್ಪ ಸಂಚಾರ ಮಾಡಿದಂಥ ಒಂದು ಸ್ಥಳ ಇದು ಆ ಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿರುವಂಥ ಒಂದು ಸ್ಥಳ ಇದು ಅದರಿಂದ ಸರ್ಪ ಶಾಪ್ಗಳು ಏನೇ ಇದ್ದರು ಅಥವಾ ರಾಹುಕೇತುಗಳ ಏನೇ ದೋಷಗಳಿದ್ರೂ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಹೋಮದಲ್ಲಿ ಪಾಲ್ಗೊಂಡು ಇಲ್ಲಿ ಕೂಶ್ಮ ಆರತಿಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಸ ಕಷ್ಟಗಳು ದೂರ ಆಗುತ್ತೆ ಅನ್ನೋದು ಸಾವಿರಾರು ಜನರ ಒಂದು ಮಾತುಗಳಾಗಿದೆ ವೀಕ್ಷಕರ ವೀಕ್ಷಕರ ಪ್ರತಿಯೊಬ್ಬರು ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಇದೇ ಅಮಾವಾಸ್ಯೆಯ ದಿನ ಆಷಾಢ ಅಮಾವಾಸ್ಯೆಯ ದಿನ ಬಂದು ಎಲ್ಲರೂ ಪಾಲ್ಗೊಂಡು ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಸುಖವಾಗಲಿ ಎಲ್ಲರೂ ಸರ್ವೇ ಜನ ಸುಖಿನೋ ಬಹು ಅಂತ ಹೇಳೋ ರೀತಿಯಲ್ಲಿ ಎಲ್ರಿಗೂ ಒಳಿತಾಗಲಿ ನಿಮ್ಮ ಕಷ್ಟ ಕಾರ್ಪಣೆಗಳು ಏನೇ ಇದ್ದರೂ ದೂರ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಧನ್ಯವಾದಗಳು ವೀಕ್ಷಕ